ನನಗೆ ನೆನಪಿನಲ್ಲಿ ನಾನು ಒಂದು ರಕ್ತಶಂಕರ ಅಂತ ಥಿಯೇಟರ್ ಕಟ್ಟಿದ್ದೀನಿ. ಯಾಕಂದ್ರೆ ನಾನು ನಾಡಿದ್ದವಳು, ಶಂಕರ್ ಸಿನಿಮಾ ಹೆಚ್ಚು ಮಾಡಿದವನು ಕರ್ನಾಟಕಕ್ಕೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತುಂಬ ಕೊಡುಗೆ ಕೊಟ್ಟು ಹೋದ. ಅವನು ಬದುಕಿದ್ದಷ್ಟು ಚಿಕ್ಕ ಕಾಲಾವಧಿಯಲ್ಲಿ ಕನ್ನಡ ಇಂಡಸ್ಟ್ರಿ ಸೇವೆ ಮಾಡಿದ್ದಾನೆ. ಇನ್ನು ಅವನಿಗೆ 36 ವರ್ಷ ತುಂಬಿರಲಿಲ್ಲ. ಅವನು ಹೋದಾಗ ತುಂಬ ಕನಸುಗಳನ್ನು ಇಟ್ಕೊಂಡಿದ್ದ ಕರ್ನಾಟಕಕ್ಕಾಗಿ. ನನಗೆ ನೆನಪಿದೆ, ಮೆಟ್ರೋ ರೈಲ್ ಮಾಡಬೇಕು ಅಂತ ಒಂದು ಕನಸು. ಅದು ಅಂಡರ್ ಗ್ರೌಂಡ್ ಆಗಬೇಕು. ಅದಕ್ಕಾಗಿ ಅವನು ಬೊಮ್ಮಾಯಿ ಅವ್ರ ಜೊತೆ, ಸೀನಿಯರ್ ಬೊಮ್ಮಾಯಿ, ಎಸ್ ಆರ್ ಬೊಮ್ಮಾಯಿ ಜೊತೆ ಲಂಡನ್ಗೆ ಹೋದ. ಯಾಕೆ? ಅಲ್ಲಿ ಮೆಟ್ರೋ ರೈಲ್ ಅವ್ರ ಜೊತೆ ಮಾತಾಡೋಕ್ಕೆ. ಆವಾಗ ಅವನು ಸ್ವತಃ ಖರ್ಚು ಮಾಡ್ಕೊಂಡು ಹೋಗಿದ್ದು. ನಾನು ಅವ್ನು ಕೇಳಿದೆ, ಏನು ನಿನ್ನ ಹತ್ರ ಹಣ ಜಾಸ್ತಿ ಆಗಿದೆಯಾ, ನೀನು ಯಾಕೆ ಖರ್ಚು ಮಾಡ್ಕೊಂಡು ಹೋಗ್ತೀಯಾ? ಅವನು ನನಗೆ ಒಂದೇ ಉತ್ತರ ಕೊಟ್ಟ, ನಾನು ಸಂಪಾದನೆ ಮಾಡಿರೋ ಹೆಸರು, ನಾನಿವತ್ತು ಏನಿದ್ದೀನೋ ಅದು ಈ ನಾಡಿಂದ, ಈ ಸಿನಿಮಾ ಇಂಡಸ್ಟ್ರಿಯಿಂದ, ಕರ್ನಾಟಕದಿಂದ. ಬೆಂಗಳೂರಿಗೋಸ್ಕರ ನಾನು ಇಷ್ಟು ಮಾಡೋಕ್ಕಾಗಲ್ವಾ? ಸ್ವಂತ ಟಿಕೆಟ್ ಕೊಂಡ್ಕೊಂಡು ನಾನು ಲಂಡನ್ಗೆ ಹೋಗೋಕ್ಕೂ ಆಗಲ್ವಾ ಅಂತ ಒಂದು ಮಾತು ಹೇಳ. ಅಂಥ ಒಂದು ಚೇತನೆ, ಒಂದು ಬುದ್ಧಿ ಇದ್ದಿದ್ದು ಹುಡುಗ ನಮ್ಮಲ್ಲಿಲ್ಲ. ಅಷ್ಟೇ ಅವನು ಕೇಳ್ಕೊಂಡು ಬಂದಿದ್ದು, ಅಷ್ಟೇ ನಾವು ಕೇಳ್ಕೊಂಡು ಬಂದಿದ್ದು. ಆದರೆ ಅದು ಲಾಸ್ಟ್ ಇವತ್ತಿನ ನಮ್ಮ ಯುವ ಪೀಳಿಗೆ ಅವನು ಒಂದು ಮಾದರಿಯಾಗಿದ್ದಾನೆ. ಯುವ ಪೀಳಿಗೆ ನಾನು ಹೇಳೋದು ಅಂದರೆ, ಅವನ ನೆನಪಲ್ಲಿ ಇಟ್ಕೊಂಡು ಮುಂದೆ ಕೆಲಸ ಮಾಡಿ, ಕರ್ನಾಟಕಕ್ಕಾಗಿ ಮಾಡಿ. ಏನೇ ಮಾಡಿದರೂ ಅದನ್ನು ಅಚ್ಚುಕಟ್ಟಾಗಿ ಮಾಡಿ. ಅಂದರೆ ಬರೀ ಕರ್ನಾಟಕದಲ್ಲೆಲ್ಲ, ನಮ್ಮ ಇಡೀ ದೇಶದಲ್ಲಿ ಇಂಟರ್ನ್ಯಾಷನಲ್ ಆಗಿ ನೀವು ಮಾಡಿರೋ ಕೆಲಸಕ್ಕೆ ಗುರುತು ಬಿಟ್ಟು ಹೋಗಿ. ಅಷ್ಟೇ ಮನುಷ್ಯನ ಜೀವನ ಅಂದರೆ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ನನ್ನ ಕರೆದಿದ್ದಕ್ಕೆ.